ಕರೋನಾ ಭೀತಿ ಹಿನ್ನೆಲೆಯಲ್ಲಿ ಪ್ರಧಾನಿಯವರಾದ ನರೇಂದ್ರ ಮೋದಿ ನಿನ್ನೆ ಒಂದು ದೇಶವನ್ನುದ್ದೇಶಿಸಿ ಒಂದು ಕರೆಯನ್ನು ನೀಡುವಂಥದ್ದು. ಮಾರ್ಚ್ 27ನೇ ತಾರೀಕು ಅಂದರೆ ಭಾನುವಾರ ಜನರಿಗೆ ಒಂದು ಜನತಾ ಕರ್ಫ್ಯೂ, ಜನರಿಂದ ಜನರಿಗಾಗಿ ಅಂತಲೇ ಒಂದು ಜನತಾ ಕರ್ಫ್ಯೂ ಆ ಒಂದು ಆದೇಶಕ್ಕೆ ಕರೆ ನೀಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಡೀ ಭಾರತ ಏನಾದರೂ ಸ್ತಬ್ಧ ಆಗುತ್ತಾ? ಆ ಒಂದು ಮಾತಿಗೆ ಬೆಲೆ ಕೊಟ್ಟು ಕೆಲವರು ಏನಾದರೂ ಬಂದ್ ರೀತಿಯಾದಂತಹ ವಾತಾವರಣ ಉಂಟಾಗುತ್ತಾ? ಇದ್ರ ಬಗ್ಗೆ ಮಾತಾಡೋದಕ್ಕೆ ಕೆಲವೊಂದಿಷ್ಟು ಮೈಸೂರಿನ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ, ಸ್ವತಃ ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿನ್ನೆ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಒಂದು ಜನತಾ ಕರ್ಫ್ಯೂ ಥರ ಜನರಿಂದ ಜನರಿಗಾಗಿ ಅಂತ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಹಾಕ್ಕೊಟ್ಟಿರೋದು, ಇದ್ರ ಬಗ್ಗೆ ಏನೇನು ಹೇಳ್ತೀರಾ? ಸರ್, ಇದು ಒಳ್ಳೆಯ ವಿಚಾರನೇ. ಯಾಕೆಂದರೆ ವೈದ್ಯಾಧಿಕಾರಿಗಳಿಗೆ ಮತ್ತು ದಾದಿಯರು ಹಾಸ್ಪಿಟ್ಲಲ್ಲಿ ತುಂಬ ರೋಗಿಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಇಂಥ ಒಂದು ಕೊರೋನಾ ವೈರಸ್ ಪ್ರಾಬ್ಲಮ್ ಇರೋದ್ರಿಂದಲೂ ಅವರು ಒಂದು ಕರ್ತವ್ಯನ ನಿಷ್ಠೆಯಿಂದ ಮಾಡ್ತಾರೆ. ಅವರು ಇದಕ್ಕೆ ನಾವು ಬೆಂಬಲ ಕೊಡಲೇಬೇಕಾಗತ್ತೆ. ಇದು ಒಳ್ಳೆ ಉದ್ದೇಶ, ಬೆಂಬಲಿಸ್ತೀವಿ. ಆದರೆ ದಿನ ದುಡ್ದು ತಿನ್ನೋರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಸರ್, ಈ ಒಂದು ಈ ಥರ ಒಂದು ಆರ್ಥಿಕ ಸ್ಥಿತಿ ಆಟೋ ಚಾಲಕರಂತ ನಿಮಗೆ ಯಾವ ರೀತಿಯಾಗಿದೆ? ಯಾವ ರೀತಿಯಾಗಿದೆ ಅಂದರೆ ಬರ್ತಕ್ಕಂಥ ರೈಲುಗಳನ್ನ ತುಂಬ ನಿಲ್ಲಿಸಿದ್ದಾರೆ. ಅದೇ ಈಗ ಪಬ್ಲಿಕ್ ಬರ್ತಾ ಇಲ್ಲ, ಪ್ಯಾಸೆಂಜರ್ ನಾವು ದಿನ ದುಡ್ಡು ತಿನ್ನೋರು, ನಮಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಸರ್, ಇದಕ್ಕಿಂತ ಮುಂಚೆ ನೀವು ಮೈಸೂರಿನವರಾಗಿ ಇದ್ದು ಈ ಒಂದು ಪರಿಸ್ಥಿತಿ ಈ ಥರ ಪರಿಸ್ಥಿತಿ ಮುಂಚೆ ನೀವೇನಾದರೂ ನೋಡಿದ್ರಾ? ಹೇಗೆ? ಇಲ್ಲ ಸರ್, ಈ ಥರ ಯಾವಾಗ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ಈಗ ಪ್ರಧಾನ ಮೋದಿಯವರು 20ನೇ ತಾರೀಕು ಒಂದು ರೀತಿ ಬಂದ್ ಅಂತಲೇ ಹೇಳ್ಬೋದು, ಈ ರೀತಿ ಜನತಾ ಕರ್ಫ್ಯೂ ಕರೆ ಕೊಟ್ಟಿರೋದಕ್ಕೆ ನಿಮ್ಮ ಆಟೋ ಚಾಲಕರ ವತಿಯಿಂದ ಬೆಂಬಲ ಇದೆ ಮತ್ತು ಯಾವ ರೀತಿ ನೀವು ಕ್ರಮಗಳು ತಗೋತೀರಿ? ಬೆಂಬಲ ಇದೆ ಸರ್. ಬೆಂಬಲ ಯಾಕಿದೆ ಅಂದರೆ ವೈದ್ಯಾಧಿಕಾರಿಗಳು ದಾದಿಗಳು ತುಂಬ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಇದಕ್ಕೆ ನಾವು ಬೆಂಬಲ ಕೊಡಲೇಬೇಕಾಗತ್ತೆ. ಅವ್ರು ಒಳ್ಳೆ ಉದ್ದೇಶ ಮಾಡಿರೋದು, ಇದಕ್ಕೆ ಬೆಂಬಲ ಇದೆ. ಎಸ್, ಇದಿಷ್ಟು ಮೈಸೂರಿನ ಆಟೋ ಚಾಲಕರ ಮಾತಾಗಿರುವಂಥದ್ದು. ಪ್ರಧಾನಿ ಮೋದಿಯವರು ದೇಶದ ಹಿತದೃಷ್ಟಿಯಿಂದ ಇಂಥ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಅವರಿಗೆ ಸಹಕಾರ ನೀಡಬೇಕು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬ್ರಿಜೇಶ್ ಜೊತೆ ಕಾರ್ತಿಕ್, SLTV ಮೈಸೂರು.